ವೀಕ್ಷಕರೇ ಇವತ್ತಿನ ನಮ್ಮ ಸುದ್ದಿ ಸಮಾರಾಂಗಣ ತಂಡ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ಮುಖ್ಯವಾಗಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ಜನಪ್ರಿಯ ಶಾಸಕರಾದ ವಿನಯ್ ಅವರು ಈ ಕ್ಷೇತ್ರದ ಶಾಸಕರಾಗಿದ್ದಾರೆ ಹಾಗಾದರೆ ಈ ಭಾಗದಲ್ಲಿ ನಡೀತಕ್ಕಂತಹ ರಾಜಕೀಯ ಚಟುವಟಿಕೆಗಳು ಏನೇನಿದ್ದಾವೆ ಈ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳು ಏನೇನು ಅಂತ ತಿಳ್ಕೊಳ್ಬೇಕಾಗಿದೆ ಮುಖ್ಯವಾಗಿ ಇಲ್ಲಿರುವಂತಹ ಮೂರು ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಇಲ್ಲಿ ಸೇರಿದ್ದಾರೆ ಅವರ ಬಳಿ ನಾವು ಈ ಭಾಗದ ಸಮಸ್ಯೆಗಳನ್ನು ನಾವು ಕುರಿತು ಮಾತಾಡೋಣ

ಇವತ್ತಿನ ಸುದ್ದಿ ಸಮರಾಂಗಣ ತಂಡ ರಾಜ್ಯದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋದಂತಹ ಧಾರವಾಡ ರೂರಲ್ ಭಾಗ ಧಾರವಾಡ ಗ್ರಾಮೀಣ ಭಾಗಕ್ಕೆ ಬಂದಿದೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷೇತ್ರದ ರಾಜಕೀಯ ಚಟುವಟಿಕೆಗಳು ಏನೇನು ನಡೀತಾ ಇವೆ ಮತ್ತು ಈ ಕ್ಷೇತ್ರದಲ್ಲಿನ ಮುಖ್ಯವಾಗಿ ಸಮಸ್ಯೆಗಳೇನಿದೆ ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾರ್ಯಗಳು ಎಷ್ಟು ಆಗಿದೆವೆ ಅನ್ನೋಂಥದ್ದು ಒಂದು ಚರ್ಚೆ ಆಗಬೇಕಾಗಿದೆ ಮುಖ್ಯವಾಗಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಬಿಜೆಪಿ ಪಕ್ಷದ ಏನು ಮುಖಂಡರ ಬಳಿ ನಾವು ಕೇಳ್ತಿದ್ದೀವಿ ಸರ್ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಕಂಡಂತೆ ಸಮಸ್ಯೆಗಳು ಏನೇನಿದ್ದಾವೆ ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಸರ್ ನಮ್ಮಲ್ಲಿ ಅಭಿವೃದ್ಧಿ ಅಂದರೆ ಉಸುಕ್ ಸರ್ ಮೊದಲಕ್ಕೆ ನಮಗೆ ಹತ್ತು ಸಾವಿರ ರೂಪಾಯಿ ಟ್ರಿಪ್ ಸಿಗುತ್ತೆ ಸರ್ ಈಗ ಅದು ಐವತ್ತು ಸಾವಿರ ರೂಪಾಯಿಗೆ ಅದು ಸಿಗತ್ತಿಲ್ಲ ಸರ್ ಈಗ ಅದು ಅಭಿವೃದ್ಧಿ ಸರ್ ಮತ್ತೆ ನಮ್ಮ ಧಾರವಾಡ ಅಂದ್ರೆ ನೀವು ಗೊತ್ತೆ ಸರ್ ಪೇಡಾನಗರಿ ವಿದ್ಯಾಕಾಶಿ ಅಂತೆಲ್ಲ ನೀವು ಹೇಳ್ತೀವಿ ಸರ್ ಈಗ ಅದು ಅದೆಲ್ಲ ಹೋಗ್ಬಿಟ್ಟೆ ಸರ್ ಈಗ ನೀವು ಏನಂತಾರಂತ ನಿಮ್ಮ ಮಾಧ್ಯಮದವರು ಗೊತ್ತೆ ಸರ್ ಧಾರವಾಡ ಅಂತಂದರೆ ಒಂದು ಬಿಹಾರ್ ಟೈಪ್ ಆಗಿಬಿಟ್ಟೆ ಸರ್ ಈಗ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಬ ಅಭಿವೃದ್ಧಿ ಆಗಿಲ್ಲ ಸರ್ ಅಭಿವೃದ್ಧಿ ಅಂದ್ರೆ ಬರೀ ಕಾಂಕ್ರೀಟ್ ರೋಡ್ ಮಾಡಿದಷ್ಟು ಅಭಿವೃದ್ಧಿ ಇಲ್ಲ ಸರ್ ಅಭಿವೃದ್ಧಿ ಅಂದ್ರೆ ಸರ್ ಜಾಬ್ ಕ್ರಿಯೇಷನ್ ಇಲ್ಲ ಸರ್ ನಮ್ಮಲ್ಲಿ ನಮ್ಮಲ್ಲಿ ಸರ್ ಸಾಕಷ್ಟು ಯುವಕರಿದ್ದಾರೆ ಸರ್ ಜಾಬ್ ಕ್ರಿಯೇಷನ್ ಇಲ್ಲ ಈ ಬಾರಿ ವಿನಯ್ ಕುಲಕರ್ಣಿ ಅವರು ಆಯ್ಕೆ ಆಗಿ ಬಂದಿದ್ರು ಈಗ ಒಂದು ಐದು ವರ್ಷದ ಹಿಂದೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ನುವಂಥದ್ದು ಸರ್ ಅವರು ಯುವಕರು ಇದ್ರು ಸರ್ ನಾವು ಅವ್ರ ಬಗ್ಗೆ ಬಹಳ ಎಲ್ಲರಿಗೂ ಒಂದು ಆಶಾಭಾವನೆ ಇತ್ತು ಸರ್ ಸಣ್ಣವ್ರು ಹಾಕಾರೆ ಕೆಲಸ ಮಾಡ್ತಾರ ಅಂತೇಳಿ ಆದ್ರೆ ಸರ್ ಅದೇನು ಅಂತ ಏನು ಅಭಿವೃದ್ಧಿ ಆಗಿಲ್ಲ ಸರ್ ಹಾಗಿಲ್ಲ ಆಗಿಲ್ಲ ಸರ್ ಮತ್ತೆ ಅವರು ಪ್ರತ್ಯೇಕ ಧರ್ಮ ಮಾಡೋದು ಪ್ಲಸ್ ಉಸಿಗಿನ ಬಿಟ್ಟು ಬೇರೆ ಏನಿಲ್ಲ ಇಲ್ಲ ಸರ್ ಅದ ಅಭಿವೃದ್ಧಿ ಸರ್ ಮುಖ್ಯವಾಗಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾಗಿ ಆಗಿಲ್ಲ ಅನ್ನುವಂಥದ್ದು ಬಿಜೆಪಿ ಪಕ್ಷದವರ ಮುಖಂಡರ ಅಭಿಪ್ರಾಯವಾಗಿದೆ ಇನ್ನು ಜೆ ಪಕ್ಷದಿಂದ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಏನೇನು ಸಮಸ್ಯೆಗಳು ನೀವು ಕಂಡಂತೆ ಏನೇನು ಸಮಸ್ಯೆಗಳಿದ್ದಾವೆ ಮೇಡಮ್ ಇಲ್ಲಿ ಏನಿದೆ ತುಂಬ ಸಮಸ್ಯೆಗಳಾಗ್ತಿದೆ ಈಗ ನಾಲ್ಕು ವರ್ಷದಿಂದ ಇವರು ಏನು ಕೆಲಸ ಮಾಡಲಿಲ್ಲ ಕಾಂಗ್ರೆಸ್ ಅವರು ಎಲ್ಲರೂ ಇವರು ಹೇಳಿದಂಗೆ ಯುವಕರು ಅಂತಕೊಂಡು ಎಲ್ಲರೂ ಹಾಕಿದರು ಯುವಕರು ಏನೂ ಕೆಲಸ ಮಾಡಿಕೊಡ್ಲಿಲ್ಲ ಇಲ್ಲಿ ನಮ್ಮ ರೈತರ ಸಮಸ್ಯೆ ಭಾಳ ಅದಾವ ಇಲ್ಲಿ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನೀರಿನ ಸಮಸ್ಯೆ ಇತ್ತು ಈಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ರೈತರಿಗೆ ಮಾತ್ರ ತುಂಬ ಕಷ್ಟ ಇದೆ ತುಂಬ ತುಂಬ ಕಷ್ಟ ಇದೆ ಹಾಗಾಗಿ ನಮ್ಮ ಜೆ ಡಿ ಎಸ್ ಬಂದರೆ ಅನುಕೂಲ ಆಕತ್ತೆ ರೈತರಿಗೆಲ್ಲ ಅಂತ ನಾವು ಮಾಡ್ಕೊಂಡಿದ್ವಿ ಇನ್ನು ಕಾಂಗ್ರೆಸ್ ಪಕ್ಷದಿಂದ ಸರ್ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳಾಗಿದೆ ಆ ಅಭಿವೃದ್ಧಿ ಕಾರ್ಯಗಳ ಹೊರತಾಗಿಯೂ ಇಲ್ಲಿ ಇರುವಂತಹ ಸಮಸ್ಯೆಗಳು ಯಾವ್ಯಾವು ನೀವು ಕಂಡಂತೆ ಈಗೇನು ವಿನಯ ಕೊಣಿ ಸಾಹೇಬ್ ಐದು ವರ್ಷ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಏನಕ್ಕೆ ಕೆಲಸ ಕೈಗೊಂಡಿದ್ರು ಬಹುಶಃ ಧಾರವಾಡ ತಾಲೂಕಿನಲ್ಲಿ ಯಾವುದೇ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ ಯಾವುದೂ ಸಮಸ್ಯೆ ಇಲ್ಲ ಅಂಥೇಳಿ ನಮ್ಮ ವೈಯಕ್ತಿಕ ವಿಚಾರ ಈಗ ಬಿ ಜೆ ಪಿಯವರು ಹೇಳಿದರು ಬರೇ ರೋಡ್ ಮಾಡಿದ್ರೆ ಸಮಸ್ಯೆ ಬಗ್ಗೆ ಅರಿಯೋದಿಲ್ಲ ಅಂದರು ರೋಡು ಜೊತೆ ಜೊತೆನೇ ಇವತ್ತು ನಮ್ಮ ವಿದ್ಯಾಕಾಶಿ ಅಂದರೆ ಮಕ್ಕಳಿಗೆ ವಿದ್ಯಾರ್ಥಿಗೋಸ್ಕರ ಒಂದು ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಿ ಒಂದು ತಮ್ಮದೇ ಸಂಸ್ಥೆಯಿಂದ ತಯಾರು ಮಾಡಿ ಅವರು ನಮ್ಮ ಧಾರವಾಡ ಜಿಲ್ಲಾಕ ಇಪ್ಪತ್ತೈದನೇ ಸ್ಥಾನ ಇತ್ತು ನಮ್ಮ ದಾಡೋ ಜಿಲ್ಲಾ ಈಗ ಈ ವರ್ಷ ಐದನೇ ಸ್ಥಾನಕ್ಕೆ ಬಂದೈತಿ ಮುಖ್ಯವಾಗಿ ಬಿ ಜೆ ಪಿ ಪಕ್ಷದವರು ಮತ್ತು ಜೆ ಡಿ ಎಸ್ ಪಕ್ಷದವರ ಆರೋಪ ಏನಿದೆ ಒಂದು ಉದ್ಯೋಗ ಸೃಷ್ಟಿಯ ವಿಚಾರ ಮತ್ತು ರೈತರ ಸಮಸ್ಯೆಯ ವಿಚಾರವಾಗಿ ವಿನಯ್ ಅವರು ಸೋತಿದ್ದಾರೆ ಅನ್ನೋಂಥ ಅವರ ಆರೋಪ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಈಗ ರೈತರ ಸಮಸ್ಯೆ ಒಪ್ಪೋಣ ರೈತರ ಸಮಸ್ಯೆ ಈ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಏನು ಒಂದು ಸೊಸೈಟಿ ಸಾಲ ಇತ್ತು ಅವೆಲ್ಲ ಸಾಲ ಮನ್ನಾ ಮಾಡಿದರು ಐವತ್ತು ತನ ಹಾಗೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳಿದರು ಇಲ್ಲ ನಾನು ರಾಜ್ಯ ವ್ಯಾಪ್ತಿ ಏನು ಸಾಲದವ್ರು ನಾನು ಮನ್ನಾ ಮಾಡ್ತೀನಿ ನೀವು ರಾಷ್ಟ್ರಕೃತ ಬ್ಯಾಂಕ್ನಲ್ಲಿ ಸಾಲ ಮನ್ನಾ ಮಾಡಿರಿ ಯಡಿಯೂರಪ್ಪ ಇವರಿಗೆ ಮೋದಿ ಸಾಹೇಬರಿಗೆ ಹೇಳಿ ಅಂತ ಹೇಳಿದರು ಅವತ್ತಿಂದ ಇವತ್ತು ತನ ಯಾವುದೇ ಸಾಲ ಮನ್ನಾ ಆಗಿಲ್ಲ ರಾಷ್ಟ್ರಕೃತ ಬ್ಯಾಂಕ್ನಲ್ಲಿ ಹಾಗಾಗಿ ನನ್ನ ವೈಯಕ್ತಿಕ ವಿಚಾರ ನಾವೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗೆ ಹೇಳಿದ್ದೀನಿ ಅವರು ಭಾಳ ಅದ್ಭುತವಾಗಿ ದಾವಡದ ತಾಲೂಕಿನ ಕೆಲಸ ಮಾಡಿರ್ತಾರೆ ಎಷ್ಟು ಚಂದ್ರ ಸೂರ್ಯ ಹುಟ್ಟತನ ಎಷ್ಟು ಸತ್ಯ ಐತಿ ಅಷ್ಟು ಸತ್ಯನ ಇನ್ನೊಮ್ಮೆ ಅವರು ಆರಿಸಿ ಬಂದು ಈ ಗ್ರಾಮೀಣ ಜನತೆ ಕೆಲಸ ಮಾಡ್ತಾರೆ ಹೇಳಿ ನನ್ನ ವೈದ್ಯಕ್ಕೆ ಅನಿಸಿಕೆ ಮುಖ್ಯವಾಗಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳ್ತಾರೆ ಹಲವಷ್ಟು ಸಮಸ್ಯೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಭಿವೃದ್ಧಿ ಮಾ ಮಾಡಿದ್ದಾರೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮ ಕಾರ್ಯ ಮಾಡುವಂಥ ವಿಚಾರದಲ್ಲಿ ಯಾವುದೇ ರೀತಿ ಹಿಂದೆಟ್ಟು ಬಿದ್ದಿಲ್ಲ ಹಲವಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದ್ದಾವೆ ಅನ್ನೋಂಥದ್ದು ಕಾಂಗ್ರೆಸ್ ಪಕ್ಷದ ಮುಖಂಡರ ಅಭಿಪ್ರಾಯವಾಗಿದೆ ಇನ್ನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಏನು ಎಕ್ಸ್ಪೆಕ್ಟೇಷನ್ ಏನಿತ್ತು ಈಗ ಒಂದು ಒಂದೇ ಒಂದು ಯೋ ಯೋಜನೆ ಕೊಟ್ಟಿಲ್ಲ ಒಂದೇ ಒಂದು ಯೋಜನೆ ಶಾಶ್ವತ ಯೋಜನೆ ಕೊಟ್ಟಿಲ್ಲ ನಮ್ಮ ಈ ಹಿಂದೆ ಎಸ್ ಆರ್ ಬೊಮ್ಮಾಯಿ ಎಮ್ ಎ ಎ ಬಿ ಬಿ ದಾಸ್ ಅವ್ರು ಎಮ್ ಎಲ್ ಎ ಇದ್ದಾಗ ನಮ್ಮ ಈ ಬಿ ಇಂಡಿ ಇಂಡಸ್ಟ್ರಿ ಏರಿಯಾ ಆಯಿತು ಬೇಳೂರು ಇಂಡಸ್ಟ್ರಿ ಏರ್ಯಾ ಆಯಿತು ಎಲ್ಲರಿಗೀಗ ಎಲ್ಲ ಯುವಕರಿಗಾಯ್ತು ಎಲ್ಲ ಎಲ್ಲ ಜನರಿಗೆ ಆತು ನಮ್ಮ ಗ್ರಾಮೀಣ ಮಟ್ಟಿಗೆ ಎಲ್ಲ ಜನರಿಗೆ ಒಳ್ಳೇದಾಯ್ತು ಆ ಥರ ಒಂದೇ ಒಂದು ಇವು ಭೂಜ್ಞಾನ ಸ ಭೂ ವಿಜ್ಞಾನ ಮಂತ್ರಿಗಳಾದರು ಭೂ ವಿಜ್ಞಾನ ಮಂತ್ರಿಯಾಗಿ ಇವರು ರೈತರಿಗೆ ಏನು ಮಾಡ್ಬೇಕಾಗಿತ್ತಲ್ಲ ಭೂ ಸಚಿವರಾಗಿ ರೈತರಿಗೆ ಏನು ಮಾಡಬೇಕಿತ್ತಂದರೆ ಸರ್ವೆ ನಾವು ಒಂದೇನು ಸರ್ವೆ ಏನಾರ ಒಂದು ಅರ್ಜಿ ಹಾಕಬೇಕಂತೆ ರೆವನ್ಯೂ ಡಿಪಾರ್ಟ್ಮೆಂಟಿಗೆ ಒಂದು ಅರ್ಜಿ ಹಾಕ್ಬೇಕಂತಂದ್ರೆ ಅರ್ಜಿ ಆದರೆ ಆದರೂ ಒಂದು ಒಂದು ವರ್ಷ ಅಲ್ಲ ಎರಡು ವರ್ಷ ಆದರೂ ನಮಗೆ ಬರೋದಿಲ್ಲ ಮಂತ್ರಿಗಳು ಇವರೇ ಅಲ್ಲ ಅಂದ್ರೆ ಇವರೇ ಇವರಾಗಿ ಒಂದು ಒಂದೇ ಒಂದು ಒಂದು ಇದು ಏನು ಯೋಜನೆ ಇಲ್ಲ ಕ್ಷೇತ್ರದ ಸಮಸ್ಯೆ ಬಗ್ಗೆ ಏನು ಬಿ ಜೆ ಪಿ ಪಕ್ಷದವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ ಸ್ಥಳೀಯ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಅದರಲ್ಲಿ ಹೆಚ್ಚಿನ ಪಾಲು ಸಂಸದರದ್ದು ಇದೆ ಅನ್ನುವಂಥದ್ದು ಅವರ ಅಭಿಪ್ರಾಯವಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರ ಬೆಳಗಾವಿಗೆ ಬಂದು ಇಡೀ ರಾಜ್ಯದಲ್ಲಿ ಅವ್ರೇನು ಕನಸಿನ ಕೂಸಿತ್ತಲ್ಲ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅದನ್ನು ಲಾಂಚ್ ಮಾಡಿದ್ರಲ್ಲಿ ಆ ಲಾಂಚ್ ಮಾಡಿದಾಗ ನಂದು ಅದನ್ನು ನೇರವಾದ ಪ್ರಶ್ನೆ ಅವ್ರಿಗಿಟ್ಟೆ ರಾಷ್ಟ್ರೀಯ ಬೆಳೆ ವಿಮೆ ಯಥಾವತ್ತಾಗಿ ಬಟ್ಟೆ ತನಕ ಐತಿದು ಇನ್ನೊಂದು ಏನು ಮಾಡ್ತಾಯಿದ್ದೀರಿ ಅಂತಂದ್ರಲ್ಲಿ ಇಲ್ಲಿ ಕಂಪ್ನಿಗಳಿಗೆ ಪರಿಹಾರ ಕೊಡಲಿಕ್ಕೆ ಕಂಪನಿಗಳು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಇತ್ತು ಅದ್ರಾಗ ರಾಷ್ಟ್ರೀಯ ಬೆಳೆ ವಿಮೆ ಏನಿತ್ತು ರೈತರು ಪ್ರೀಮಿಯಂ ಕಟ್ತಾ ಇದ್ದರು ನೋಟಿಫೈಡ್ ಕ್ರಾಪಿಗೆ ಆ ನಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪರಿಹಾರ ಏನು ಘೋಷಣೆ ಆಗ್ತಿತ್ತು ಅರ್ಧ ರಾಜ್ಯ ಸರ್ಕಾರ ಕಟ್ಟಬೇಕು ಅರ್ಧ ಕೇಂದ್ರ ಸರ್ಕಾರ ಕಟ್ಟಬೇಕು ಇತ್ತು ಇಲ್ಲಿ ಒಂದು ಸೂತ್ರ ಇದೆ ಆ ಸೂತ್ರ ಬಿ ಜೆ ಪಿಯವ್ರು ಮಾಡಿಟ್ಟಂಥ ಸೂತ್ರ ಅದು ಅದು ಏನಿದೆ ಅಂತ ಹೇಳ್ತಾನೆ ನಿಮಗೆ ಒಟ್ಟು ಏಳು ವರ್ಷದ ಸರಾಸರಿ ಇಳುವರಿ ಅದರದ್ದು ವಾಣಿಜ್ಯ ಬೆಳೆ ಇದ್ದರೆ ಏಯ್ಟಿ ಪರ್ಸೆಂಟು ಸಾಂಪ್ರದಾಯಿಕ ಬೆಳೆ ಇದ್ದರೆ ನೈಂಟಿ ಪರ್ಸೆಂಟ್ ಇಂಡಮ್ನಿಟಿ ಈ ಮೇಲೆ ತೆಗೆದು ಅದನ್ನು ತ್ರಿಶೋಲ್ಡಿಲ್ಡು ಇಳುವರಿ ಅಂತಾರೆ ಅದಕ್ಕೆ ಆ ಪ್ರಾರಂಭಿಕ ಇಳುವರಿ ಏನಿರ್ತದೆ ಅದರಲ್ಲಿ ಆ ವರ್ಷದ ಅಸಸ್ ಸಿಲ್ಡ್ ಕಳೆದ್ರೆ ಶೇಷ ಬಂದರೆ ಮಾತ್ರ ಪರಿಹಾರ ಸಿಗುತ್ತೆ ಸತತ ನಾಲ್ಕು ವರ್ಷ ಬರಗಾಲ ಬಿದ್ದರೆ ಪ್ರಾರಂಭಿಕ ಇಳುವರಿ ಆ ವರ್ಷದ ಹಸೆಸ್ ಇಳುವಳಿಕೆ ಈಳುವಳಿಕೆಂತೂ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ಸೊ ಇದು ಅವೈಜ್ಞಾನಿಕ ಐತೆ ಅಂತ ಮೇಲೆ ಮೇಲೆ ನಾವು ಸಂಸದರಿಗೆ ಹೇಳ್ತಾ ಬಂದರು ಮತ್ತು ಮೇಲಾಗಿ ಈ ಸರ್ತಿ ನೀವೇನು ಮಾಡ್ತಾಯಿ ಪ್ರಧಾನಮಂತ್ರಿ ಫಸಲ್ ಯೋಜ ವಿಮಾ ಯೋಜನೆ ಇದನ್ನು ನೀವು ಕಂಪ್ನಿಗಳು ಕೊಡೋದ್ರಿಂದ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಒಳಗೆ ಆಕ್ಸಿಡೆಂಟ್ ಆದಾಗ ಕೆಲವು ಉದಾಹರಣೆಗಳು ಬರ್ತಾವಲ್ಲ ಸೆವೆಂಟಿ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಅಂದರೆ ಒಳ್ಳೆಯ ಯುವಕ ಸತ್ತ ಅಂದರೆ ಆ ಕುಟುಂಬಕ್ಕೆ ಅವನೇ ಆಧಾರ ಇದ್ದ ಅದಕ್ಕೆ ಹೆಚ್ಚು ಪರಿಹಾರ ಬಂದಾಗ ಅವ್ರು ಇನ್ನೊಂದು ಕೋರ್ಟಿಗೆ ಹೋಗ್ತಾರೆ ಅದಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಯಾವುದು ಹೆಚ್ಚು ಪರಿಹಾರ ಬಂತು ಅಂದರೆ ಅದಕ್ಕೆ ತಕರಾರ ಕೊಡಲಿಕ್ಕೆ ಅವಕಾಶ ಐತಿ ಸೊ ಹೀಗಾಗಿ ತ್ರೀ ಟೈಮ್ಸ್ ಸ್ಪೀಕಿಂಗ್ ಹತ್ತಿ ಮತ್ತು ಮೆಣಸಿನ್ಕಾಯಿ ಈಗ ಅವರು ಕುಂದ ನಮ್ಮ ಸ್ನೇಹಿತರು ಇದ್ದರು ಕುಂದಗೋಳ ತಾಲೂಕಿನಲ್ಲಿ ಕುಂದ್ಗೋಳ ತಾಲೂಕಿನಲ್ಲಿ ಒಂದು ಪೈಸಾನು ಪ ಇದು ಬಂದಿಲ್ಲ ಶೇಂಗಾ ಉಳ್ಳಾಗಡ್ಡಿ ಹೆಸರು ಇನ್ನು ಈ ಅವೇನು ಏನು ನೋಟಿಫೈಡ್ ಕ್ರಾಪ್ ಅದು ಬಿಟ್ಟರೆ ಮೆಣಸಿನಕಾಯಿ ಅವ್ರದ್ದು ಕ್ಯಾಶ್ ಕ್ರಾಪ್ ಅಲ್ಲೇ ಒಂದು ಹೆಕ್ಟ್ರಿಗೆ ಹದಿನೈದು ಕ್ವಿಂಟಲ್ಲು ಎವ್ರೇಜ್ ಇಳುವರಿ ಇಟ್ಬಿಟ್ಟಿದ್ದಾರೆ ಪ್ರಾರಂಭಿಕ ಇಳುವರಿ ಹೀಗಾಗಿ ಅವ್ರಿಗೆ ಒಂದೂ ಬಂದಿಲ್ಲ ಇದರ ಬಗ್ಗೆ ಸಂಸದರಿಗೂ ಗೊತ್ತೈತಿ ರಾಜ್ಯ ಸರ್ಕಾರಕ್ಕೂ ಗೊತ್ತೈತಿ ಜಿಲ್ಲಾ ಉಸ್ತುವಾರಿ ಗೊತ್ತೈತಿ ನಮಗೆ ಬರಬೇಕಾದಂಥ ಪರಿಹಾರ ಎಷ್ಟು ಗೊತ್ತಾ ಧಾರವಾಡ ಜಿಲ್ಲೆ ಎಪ್ಪತ್ತು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಇವತ್ತಿಗೂ ಪರಿಹಾರ ಬಂದಿಲ್ಲ ಯಾವುದು ಎರಡು ಸಾವಿರದ ಹದಿನಾರು ಆಗತ್ತಾನೆ ಎರಡು ಸಾವಿರದ ಹದಿನಾರು ಬೇ ಪರಿಹಾರ ಇಲ್ಲ ಎರಡು ಸಾವಿರದ ಹದಿನಾರು ಹಿಂಗಾರಿ ಇಲ್ಲ ಎರಡು ಸಾವಿರದ ಹದಿನೇಳು ಮುಂಗಾರಿಲ್ಲ ಹಿಂಗಾರಿ ಅಂಕರ್ ಇವರು ಯಾ ಪ್ರಚಾರ ಮಾಡಲಿಕ್ಕೆ ಹೋಗಲಿಲ್ಲ ರಾಜ್ಯ ಸರ್ಕಾರದವರು ಕಾರಣ ಏನೋ ಗೊತ್ತಾ ನಿಮ್ಗೆ ಪರಿಹಾರ ಕೊಡೋದು ಬರುತ್ತೆ ಬರಗಾಲ ಬಿತ್ತು ಪರಿಹಾರ ಕೊಡೋದು ಅಂತೇಳಿ ಅಲ್ಲಿ ಬ ಏನು ಮಲ್ಟಿನ್ಯಾಷ್ನಲ್ ಕಂಪ್ನಿಯವರು ಏನು ಅಥವಾ ಕಾರ್ಪೊರೇಟ್ ಕಂಪ್ನಿಯವರು ಆ ಪರಿಹಾರ ಕೊಡೋರು ಅವರು ಏಜೆಂಟ್ರಿಲ್ಲಿ ಅವರು ಏಜೆನ್ಸೀಸು ಹೀಗಾಗಿ ಅದು ಸತ್ತು ಹೊತ್ತು ಇನ್ನೊಂದು ಹೇಳ್ತಾರೆ ಯಡಿಯೂರಪ್ಪನವರು ನನಗೆ ಇನ್ನೊಮ್ಮೆ ಐದು ವರ್ಷ ಅಧಿಕಾರ ಕೊಟ್ಟರೆ ನಾನು ರೈತರು ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ ಆಮೇಲೆ ಮಹದಾಯಿ ನದಿ ಕೆಲಸನೂ ಬಗೆಹರಿಸಿಕೊಡ್ತೇನೆ ಅಂತೇಳಿ ಮಹದಾಯಿ ವಿಚಾರದಲ್ಲಿ ಏನು ಬಿ ಜೆ ಪಿ ಪಕ್ಷ ಮತ್ತು ಏನು ನೀರಿನ ನೀರು ಕೊಡೋಂಥ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಎಡುವಿದೆ ಅನ್ನೋಂಥದ್ರದ್ದು ಏನು ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಮ ಏನು ಮಹದಾಯಿ ಬಗ್ಗೆ ಈಗ ಆಲ್ರೆಡಿ ಕೋರ್ಟ್ ಟ್ರಿಮ್ಯುನಲ್ನಲ್ಲಿ ಬಂದಿದೆ ಸೆಪ್ಟೆಂಬರ್ನಲ್ಲೇ ಡಿಸಿಷನ್ ಬರುತ್ತೆ ನಿಮ್ಮ ಫಸಲ್ ಬಿಮಾ ಬಂದು ಮೊದಲೇ ಸರ್ಕಾರದ ಅಂಡರ್ನಲ್ಲಿತ್ತು ಈಗ ಕಂಪ್ನಿಗಳ ಅಂಡರ್ನಲ್ಲಿ ಕೊಟ್ಟಿದ್ದಾರೆ ಆ ಕಂಪ್ನಿಗಳು ಯಾರು ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಕಂಪ್ನಿಗಳು ಎಲ್ಲಿದ್ದಾವೆ ಅನ್ನೋದು ಗೊತ್ತಿಲ್ಲ ಯಾರು ಕೇಳಿದ್ರು ಯಾವ ಪ್ರತಿಯೊಂದು ಮೀಟಿಂಗ್ನಲ್ಲಿ ನಾವು ಕೇಳ್ತಾ ಇದ್ದೇವೆ ಆ ಕಂಪ್ನಿಗಳ ಹೆಸರೇ ಗೊತ್ತಿಲ್ಲ ಯಾರಿಗೂ ಯಾವ ಕಂಪ್ನಿ ತುಂಬಿದ್ದಾರೆ ಅನ್ನೋದು ಗೊತ್ತಿಲ್ಲ ಬ್ಯಾಂಕ್ನವ್ರು ಹೇಳ್ತಾರೆ ಆ ಕಂಪ್ನಿಯವ್ರ ಅವ್ರಿಗೆ ಕೇಳಬೇಕು ಅಂತ ಹೇಳ್ತಾರೆ ಫಸಲ್ ವಿಮಾ ಯಾರಿಗೆ ಕೇಳೋದಿನ್ನ ಹಾಂ ಕಂಪ್ನಿನೇ ಇಲ್ಲ ಅವು ಆಮೇಲೆ ಅರ್ಜಿಗಳ ಬಗ್ಗೆ ವಿಚಾರ ಮಾಡಿದರು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಮೇಲೆ ಪೋಡಿ ಮುಕ್ತ ಗ್ರಾಮ ಮಾಡಿದೆ ಅಕ್ರಮ ಸಕ್ರಮ ಅಕ್ರಮವಾಗಿರೋದನ್ನೆಲ್ಲ ಸಕ್ರಮಗೊಳಿಸಿದ್ದಾರೆ ಇನ್ನು ಇದಕ್ಕಿಂತ ಅಭಿವೃದ್ಧಿ ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರು ನೂರ ಅರವತ್ತೈದು ಪ್ರಣಾಳಿಕೆ ಕಾರ್ಯಕ್ರಮಗಳು ಕೊಟ್ಟಿದ್ದರು ಅದರಲ್ಲಿ ನೂರ ಅರವತ್ತೈದಕ್ಕೆ ನೂರ ಮಾಡಿ ಹೆಚ್ಚಿನ ಜಾಸ್ತಿಯೂ ಆಗಿದೆ ಹಾಂ ಮುಖ್ಯವಾಗಿ ರಾಜ್ಯ ಸರ್ಕಾರ ಏನು ಪ್ರಣಾಳಿಕೆಗಳನ್ನು ಕೊಟ್ಟಿತ್ತು ಆ ಪ್ರಣಾಳಿಕೆಗಳನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದವರ ಅಭಿಪ್ರಾಯವಾಗಿದೆ ಇನ್ನು ಧಾರವಾಡ ರೂರಲ್ ಭಾಗಕ್ಕೆ ಸಂಬಂಧಪಟ್ಟಂತೆ ಏನು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿತ್ತು ಮತ್ತು ಇಲ್ಲಿನ ರಾಜಕೀಯ ಚಟುವಟಿಕೆಗಳು ಏನೇನಿವೆ ಈ ಒಂದು ಐದು ವರ್ಷದ ಈಚೆಗೆ ಏನೇನು ರಾಜಕೀಯ ಚಟುವಟಿಕೆಗಳು ಈ ಎಲ್ಲ ಕ್ಷೇತ್ರಗಳಲ್ಲಿ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಕೇಳೋಣ ಒಂದು ಚಿಕ್ಕ ಬ್ರೇಕ್ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಸಮರಾಂಗಣ ವೀಕ್ಷಕರೇ ಧಾರವಾಡ ರೂರಲ್ ಭಾಗಕ್ಕೆ ವಿಧಾನಸಭಾ ಕ್ಷೇತ್ರ ಏನಿದೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಈ ಒಂದು ಅವಧಿಯಲ್ಲಿ ನಡೀತಕ್ಕಂಥ ರಾಜಕೀಯ ಚಟುವಟಿಕೆಗಳೇನು ಮತ್ತು ಇನ್ನುಳಿದಂತೆ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಈ ಕ್ಷೇತ್ರದಲ್ಲಿ ಇವೆ ಇಲ್ಲಿರುವಂತಹ ಜನಪ್ರತಿನಿಧಿಗಳು ಎಷ್ಟರ ಮಟ್ಟಿಗೆ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ರಲ್ಲಿ ಸಫಲರಾಗಿದ್ದಾರೆ ಅನ್ನುವಂಥದ್ದು ಮುಖ್ಯವಾಗಿ ನಾವು ಕೇಳಬೇಕಾಗಿದೆ ಸರ್ ಮುಖ್ಯವಾಗಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ನೀವೇನು ಈ ಮಹದಾಯಿ ವಿಚಾರ ಈ ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ಆಗಲಿ ಎಲ್ಲ ರೀತಿ ನಡಿತು ಈ ವಿಚಾರದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಸಿದ್ದರಾಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಎಲ್ಲ ಪಕ್ಷದ ಸರ್ವ ಪಕ್ಷ ನಿಯೋಗ ತಗೊಂಡೋಗಿ ಪ್ರಧಾನಮಂತ್ರಿ ಹತ್ತಿರ ಕುಂತು ಎಲ್ಲ ನಮ್ಮ ರೈತರ ಸಮಸ್ಯೆ ಬಿಡಿ ಬಿಡಿಯಾಗಿ ಹೇಳಿದರೂ ಸಹಿತ ಈ ದೇಶದ ಪ್ರಧಾನಮಂತ್ರಿಗಳು ಯಾವುದೇ ಸ್ಪಂದನೆ ರೈತರಿಗೆ ಮಾಡಿಲ್ಲ ಈ ಕ್ಷೇತ್ರದಲ್ಲಿ ಏನು ಮಹದಾಯಿ ಹೋರಾಟ ಅತಿ ದೊಡ್ಡ ಮಟ್ಟದಲ್ಲಿ ಆಯಿತು ಈ ಕ್ಷೇ ಈ ಒಂದು ಸಂದರ್ಭದಲ್ಲಿ ಅನ್ನೋಂಥದ್ದು ನಿಮ್ಗೆ ಗೊತ್ತಿರೋಂಥದ್ದು ಆ ಹೆಚ್ಚಿನ ಅತಿ ದೊಡ್ಡ ಮಟ್ಟದಲ್ಲಿ ಆದಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಬಗೆಹರಿಸ್ಬೋದಿತ್ತು ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಎರಡನ್ನೂ ಸೇರಿದಂತೆ ನಿಮ್ಮ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಲ್ಲ ಟ್ರಿಬ್ಯುನಲ್ದವರು ಹೇಳಿಬಿಟ್ಟಿದ್ದಾರೆ ಏನಂತೆ ಇದನ್ನು ಮೂರು ರಾಜ್ಯದವರು ಹೊರಗಡೆ ಕುಂತ ಬಗೆಹರಿಸ್ಕೊಡ್ರಿ ನೀವು ಮೂರು ಮಂದಿ ಅಲ್ಲಿ ನಾಲ್ಕನೇದವ್ರನು ಸಹಿತ ಸಹಾಯಕ್ಕೆ ತಗೊಳ್ಳಿ ಅಂದ್ ಇದರ ಅರ್ಥ ಪ್ರಧಾನಿ ಆದರೆ ಪ್ರಧಾನಿಯವರು ಇಚ್ಛಾಶಕ್ತಿ ಕೊರತೆ ಇಚ್ಛಾಶಕ್ತಿ ಕೊರತೆಯೇ ಇವತ್ತು ಇದು ಕ್ಲಿಷ್ಟವಾಗ್ತಾ ಇರುವಂಥದ್ದು ಒಂದು ಎರಡನೇದು ನಾವು ಕೇಳಿದ್ದೇನು ಕುಡಿವಿಗಾಗಿ ನೀರು ಅದು ಕುಡಿಯುವಾಗಿ ನೀರು ಕೊಡಬೇಕಂತೇಳಿ ಅಂಥ ಪರಿಸ್ಥಿತಿಯೊಳಗೆ ನಮ್ಮ ಸಂವಿಧಾನದೊಳಗೆ ಹೇಳುತ್ತೆ ಅದರಲ್ಲಿ ಮೋದಿ ಅಂದರೆ ಪ್ರಧಾನಿಯವರು ಅದರ ಅನ್ನೋದಕ್ಕೆ ನಾವು ಬೆಂಗಳೂರಿನ ಒಂದು ಉದಾಹರಣೆ ಕೊಡು ಕಾವೇರಿ ನೆದ್ದಿದ್ದು ದೇವೇಗೌಡರು ಪ್ರಧಾನಿ ಇದ್ದಾಗ ಅವ್ರ ಮಧ್ಯಸ್ಥಿಕೆ ವಹಿಸಿ ಕೊಟ್ಟಿಸಿರುವಂಥದ್ದು ಆನಂತರ ಇಂದಿರಾ ಗಾಂಧಿ ಅವ್ರದ್ದು ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಇಂಥ ಅನೇಕ ಜನರ ಅನೇಕ ಪ್ರಧಾನಿಗಳಿದ್ದಾಗ ಆಗಿರುವಂಥದ್ದು ಇವರು ಯಾವ ಕಾರಣಕ್ಕೂ ಏನೋ ನಮಗಂತ ಅರ್ಥ ಇಲ್ಲ ಈಗ ಗೋವಾ ಸರ್ಕಾರ ಕೂಡ ಬಿ ಜೆ ಪಿದಿದೆ ಈಗ ಎರಡೂ ಕೇಂದ್ರ ಕೂಡ ಅದಕ್ಕೆ ಒಂದು ಶಿಫಾರಸು ಹೊರಡಿಸಿ ನೀವು ಒಂದು ಕೂತು ಮಾತಾಡುವಂಥ ಒಂದು ಎಲ್ಲ ರೀತಿಯ ಒಂದು ಇದು ಮಾಡ್ಬೋದಿತ್ತು ಅನ್ನೋಂಥದ್ದು ಅವರು ಕೂಡ ಹೇಳ್ಬೋದಾಗಿತ್ತು ಅಂತೀರಾ ಸರ್ ಇಲ್ಲಿ ನಾನು ಒಂದು ಮಾತು ಹೇಳ್ತೇನೆ ಈಗ ನೀವು ಬಿ ಬಿ ಜೆ ಪಿಯವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ನೀವು ಯು ಪಿ ಎ ಗೌರ್ಮೆಂಟ್ ಕೇಂದ್ರದಾಗಿದ್ದಾಗ ಅಲ್ಲಿ ಕಾಂಗ್ರೆಸ್ ಇತ್ತು ಅಲ್ಲೇ ಕಾಂಗ್ರೆಸ್ ಇತ್ತು ಅಂತ ಹೇಳ್ತಾರೆ ಅದಕ್ಕೆ ನಾನು ಏನು ಹೇಳ್ತೇನೆ ಅಂದರೆ ಇಲ್ಲಿ ಪ ಇಲ್ಲಿ ಅತ್ಯಂತ ಮುಖ್ಯವಾಗಿ ಎಲ್ಲಿ ಫೇಲ್ಯೂರ್ ಆದಿವೆ ಅಂದರೆ ಕಾಂಗ್ರೆಸ್ ಸರ್ಕಾರ ಅಫಿಡೇವಿಟ್ ಕೊಟ್ಟಿದ್ದು ಅಫಿಡೇವಿಟ್ ಕೊಡಲೇ ಹೋಗಿದ್ದರೆ ಅದಕ್ಕೇನಾದರೂ ಅಮಿಕಬಲ್ ಏನಾದರೂ ಒಂದು ಸೆಟಲ್ಮೆಂಟ್ ಮಾಡಿಕೊಂಡು ಏನೋ ಒಂದು ಪರಿಹಾರ ಕಾಣ್ಬೋದಿತ್ತು ಒಂದು ಎರಡನೇದು ಇನ್ನೊಂದು ಟೆಕ್ನಿಕಲ್ ಏನಾಗಿ ನಾವು ಹಾಳಾದಿವಿ ಅಂತಂದರೆ ಆ ಕಳಸಾ ಬಂಡೂರಿ ನಾಲ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ಅದು ಮಳಿ ಆದಾಗ ಮಿರ್ಗನ್ ಮಳೆ ಅವು ಏನು ಮಳೆಗಾಲದೊಳಗೆ ಒಂದು ನಾಲ್ಕೈದು ಮಳೆ ಆಗ್ತಿದ್ವು ಆದಾಗ ಅದು ನ್ಯಾಚುರಲ್ಲಾಗಿ ಫ್ಲಡ್ ಆಗಿ ಒಂದೂವರೆ ಎರಡು ಟಿ ಎಮ್ ಸಿ ನೀರು ಈ ಕಡೆ ಹರಿದು ಬರ್ತಿತ್ತು ಭಾಗಕ್ಕೆ ಯಾವಾಗ ಅಲ್ಲಿ ನಾವು ಚಾನೆಲ್ ಹೊಡೆದ್ವಿ ನಾವು ಸ ಸರ್ಕಾರದಿಂದ ಹೊಡೆದ ಕೊಳ್ಳೆ ಅದು ಅಲರ್ಟ್ ಆಯಿತು ಗೋ ಗೋವಾ ಸರ್ಕಾರ ಆವಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು ಆಮೇಲೆ ಟ್ರಿಬ್ಯುನಲ್ ಆಯಿತು ಅಲ್ಲಿ ತಡೆಗೋಡ ನಿರ್ಮಾಣ ಆಯಿತು ತಡೆಗೋಡೆ ನಿರ್ಮಾಣ ಆದಮೇಲೆ ಆ ಫ್ಲಡ್ನಿಂದ ಬರುವಂಥ ನೀರು ಆ ಕಡೆ ಹರಿದೋಗಿ ಸೊ ಹೀಗೆ ಆ ಎರಡೂ ಪಾರ್ಟಿಗಳು ರಾಷ್ಟ್ರೀಯ ಪಕ್ಷಗಳು ಒಂದು ರಾಜಕೀಯ ಇಚ್ಛಾಶಕ್ತಿ ತೋರಿಸಿದ್ರೆ ಬಗೆಹರಿಲಿಕ್ಕೆ ಸಾಧ್ಯತೆ ಐತಿ ಮುಖ್ಯವಾಗಿ ನೀರಿಗೆ ನೀರು ನಮ್ಮ ಹಕ್ಕು ಕುಡಿಯೋ ನೀರು ನಮ್ಮ ಹಕ್ಕು ಆ ನೀರಿಗೆ ನೀರನ್ನು ಪಡೆಯೋದಕ್ಕೆ ಹೋರಾಟ ಮಾಡಿಯೇ ನೀರು ಪಡೆಯಬೇಕಾದಂಥ ಅನಿವಾರ್ಯತೆ ನಮಗೆ ಬಂದಿದೆ ಅನ್ನುವಂಥದ್ದು ಜೆ ಡಿ ಎಸ್ ಪಕ್ಷದ ಮುಖಂಡರ ಅಭಿಪ್ರಾಯವಾಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಮಹಾದಾಯಿ ಮತ್ತು ಕಳಸಾ ಬಂಡೂರಿ ಕಾಂಗ್ರೆಸ್ ಪಾಪದ ಕೂಸು ಸುಮಾರು ನಲವತ್ತೇಳು ವರ್ಷದಿಂದ ಕಳಸಾ ಬಂಡೂರಿ ಮಹದಾಯಿ ಸ್ಟಾರ್ಟ್ ಆಗಿದೆ ಅದಕ್ಕಾಗಿ ಹೆಚ್ಚಿನ ಒತ್ತು ಕೊಟ್ಟಂಥ ಯಾರಾದರೂ ಇದ್ದರೆ ನಮ್ಮ ಬಿ ಜೆ ಪಿಯವರು ಅವರು ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಉಪಮುಖ್ಯಮಂತ್ರಿ ಆದಮೇಲೆ ಅದಕ್ಕೆ ವಿಶೇಷ ಒತ್ತು ಕೊಟ್ಟು ಹೆಚ್ಚು ಅನದಾನ ತಂದು ಅದನ್ನ ಅವತ್ತು ಪೂಜೆ ಸ್ಟಾರ್ಟ್ ಮಾಡಿದರು ಜೆ ಡಿ ಎಸ್ನವ್ರು ಹೇಳಿದಂಗೆ ಕುಮಾರಸ್ವಾಮಿನೂ ಅವಾಗ ಮುಖ್ಯಮಂತ್ರಿ ಇದ್ದರು ಅವ್ರು ಯಾಕೆ ಬರಲಿಲ್ಲ ಅಲ್ಲಿ ಯಾಕೆ ಪೂಜೆಗೆ ಬರಲಿಲ್ಲ ಯಾಕೆ ಪೂಜೆಗೆ ಬರಲಿಲ್ಲ ನೂರು ಕೋಟಿ ರೂಪಾಯಿ ಕೊಟ್ಟು ಬಂದು ಪೂಜೆ ಮಾಡಿ ರೈತರ ಸಂಬಂಧ ಅವ್ರು ಯಾಕೆ ಬರಲಿಲ್ಲ ಬಂದಲ್ಲಿ ಪೂಜೆಗೆ ಬರಬೇಕಿತ್ತು ಮುಖ್ಯಮಂತ್ರಿಗಳು ಅವರು ಮೊಸಳೆ ಇದ್ದಂಥ ರಾಜಕಾರಣಿ ನಮ್ಗೆ ಬೇಕಾಗಿಲ್ಲ ಹ್ಞೂ ಮೊಸಳೆ ಕಣ್ಣೀರಿದ್ದಂಥ ರಾಜಕಾರಣಿ ಬೇಕಾಗಿಲ್ಲ ಇವತ್ತು ಕಾಂಗ್ರೆಸ್ನವರು ಕಾಂಗ್ರೆಸ್ನವ್ರು ಕಳಸಾ ಬಂಡೂರಿ ಒಳಗೆ ಬಿ ಜೆ ಪಿಯವ್ರ ಪಾತ್ರ ಇಲ್ಲ ಅಂತಾರೆ ಮನಮೋಹನ್ ಸಿಂಗ್ ಅವರು ಮುಖ್ಯ ಇದು ಪ್ರಧಾನಮಂತ್ರಿ ಇದ್ದಾಗ ಅದನ್ನು ಟ್ರಿಮಿನಲ್ ರಚನೆ ಮಾಡಿದವರು ಯಾರು ಗೋವಾದೊಳಗೆ ಯಾರು ಸರ್ಕಾರ ಇತ್ತು ಕರ್ನಾಟಕದ ಇದು ಮಹಾರಾಷ್ಟ್ರದೊಳಗೆ ಯಾರು ಸರ್ಕಾರ ಇತ್ತು ಗೋವಾದೊಳಗೂ ಕಾಂಗ್ರೆಸ್ ಇದ್ದು ಮಹಾರಾಷ್ಟ್ರದೊಳಗೂ ಕಾಂಗ್ರೆಸ್ ಇದ್ದು ಕರ್ನಾಟಕದಲ್ಲಿ ಬಿ ಜೆ ಪಿ ಇತ್ತು ಟ್ರಿಬ್ಯುನಲ್ ಯಾಕೆ ರಚನೆ ಮಾಡಿದ್ರು ಇವರು ಇವ್ರಿಗೆ ಏನಾರೋ ಅದ್ರ ಮೇಲೆ ಏನಾದರೂ ವಿಶೇಷ ಒತ್ತು ಕಳಸಾ ಇದು ರೈತರಿಗೆ ಏನಾರು ಅನುಕೂಲ್ ಮಾಡಿಕೊಡ್ಬೇಕಿತ್ತಂದರೆ ಟ್ರಿಬ್ಯನಲ್ ರಚನೆ ಮಾಡ್ತಿರ್ಕಿಲ್ಲ ಇವರು ಇವತ್ತು ಅದಕ್ಕೆ ವಿಶೇಷ ಒತ್ತು ಕೊಟ್ಟು ಬಿ ಎಸ್ ಯಡಿಯೂರಪ್ಪನವರು ಮನೋಹರ್ ಪರಿಕರ್ ಅವರನ್ನು ಒಪ್ಪಿಸಿ ಒಂದು ಪತ್ರ ತುಂಬಂದರು ಅಲ್ಲ ಅವರು ಪತ್ರ ತಂದ್ರು ಹೋಗಿ ಅಲ್ಲ ಒಂದ್ ನಿಮಿಷ ನೀವು ಮಾತಾಡೋ ಮುಂದೆ ನಾವು ಮಾತಾಡಿಲ್ಲ ನಮ್ಮ ವಿಷಯನ ಹೇಳ್ತೇವೆ ನಮ್ಮ ನಮ್ಮ ಬಾವಿ ಮುಖ್ಯಮಂತ್ರಿಗಳು ಆದಂತ ಯಡಿಯೂರಪ್ಪನವರು ಮನೋಹರ್ ಪರಿಕರ್ನ ಒಪ್ಪಿಸಿ ಕೇಂದ್ರ ಸರ್ಕಾರನ ಒಪ್ಪಿಸಿ ಒಂದು ಪತ್ರನೂ ತಂದ್ರು ನಮ್ಮ ಇದ್ದಂಥ ರಾಜ್ಯದಂತಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಏನು ಏನ್ಮಾಡ್ತು ಅಲ್ಲಿದ್ದಂಥ ವಿರೋಧ ಪಕ್ಷದವರು ಹೇಳಿ ಕುತಂತ್ರ ಮಾಡಿ ಅಲ್ಲಿ ಸ್ಟ್ರೈಕ್ ಮಾಡಿತ್ತು ಕಳಸಾ ಬಂಡೋರಿ ಸಮಸ್ಯೆ ಬಗೆಹರಬೇಕಾದ್ರೆ ಬಿಜೆಪಿ ನೇತೃತ್ವ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು ಕೇಂದ್ರದಲ್ಲೂ ಬಿಜೆಪಿ ಇದೆ ಮಹಾರಾಷ್ಟ್ರದಲ್ಲೂ ಬಿಜೆಪಿ ಇದೆ ಗೋವಾದಲ್ಲೂ ಬಿಜೆಪಿ ಇದೆ ರಾಜ್ಯದಲ್ಲೂ ಬಿಜೆಪಿ ಸಮಸ್ಯೆ ಬಗೆ ಇರುತ್ತೆ ಮುಖ್ಯವಾಗಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಿತ್ತು ಇನ್ನು ಆಗಿಲ್ಲ ಅನ್ನುವಂಥದ್ದು ಬಿಜೆಪಿ ಪಕ್ಷದವರ ಅಭಿಪ್ರಾಯವಾಗಿದೆ ಇನ್ನು ಈ ಮುಂದಿನ ಒಂದು ದಿನದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಮಟ್ಟದಲ್ಲಿ ಯಾವ ಯಾವ ಪಕ್ಷಗಳು ಏನೇನು ಪ್ರಣಾಳಿಕೆಯನ್ನ ಇಟ್ಟು ಜನರ ಮುಂದೆ ಹೋಗ್ತಿದ್ದಾರೆ ಅನ್ನೋದನ್ನ ಕೇಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ಬ್ರೇಕ್ನ ನಂತರ ಸುದ್ದಿ ಸಮರಾಂಗಣಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ಮುಂಬರುವ ದಿನದಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದಲ್ಲಿ ನಿಮ್ಮ ಪ್ರಣಾಳಿಕೆ ಏನು ನಮ್ಮ ಧಾರವಾಡ ತಾಲೂಕಿನಲ್ಲಿ ಹುಟ್ಟಿ ನಮ್ಮ ಧಾರವಾಡ ತಾಲೂಕಿನಲ್ಲಿ ಮತ ಹೊಂದಿರುವಂಥ ನಾಯಕ ಅಮೃತ ದೇಸಾಯಿ ಅವರು ಯಾಕಂದರೆ ಸ್ಥಳೀಯವಾಗಿ ಅವ್ರಿಗೆಲ್ಲ ಸಮಸ್ಯೆ ಗೊತ್ತಿದೆ ಸಾವಿರಾರು ಎಕರೆಗಳನ್ನು ರೈತರಿಗೆ ಬೆಳವಣಿಗೆ ಕೊಟ್ಟಂಥ ಯಾವ್ದಾದ್ರು ಮಣಿತನ ಇದ್ದರೆ ಹಂಗರ್ಕಿ ದೇಸಾಯಿ ಮಣಿತನ ರೈತರ ಸಮಸ್ಯೆ ಗೊತ್ತಿದೆ ಅವರಿಗೆ ಅದಕ್ಕೆ ಬರುವಂಥ ದಿನದಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾದರೆ ಸುಮಾರು ಹೋರಾಟಗಳನ್ನು ಹಮ್ಮಿಕೊಂಡಿದ್ದಾರೆ ಇದು ಭಾರತೀಯ ಜನತಾ ಪಾರ್ಟಿಯವರ ಒಂದು ಅಭಿಪ್ರಾಯವಾಗಿದೆ ಇನ್ನುಳಿದಂತೆ ಜೆ ಡಿ ಎಸ್ ಪಕ್ಷದಿಂದ ಈ ಬಾರಿ ಸ್ಥಳೀಯ ಮಟ್ಟದ ಪ್ರಣಾಳಿಕೆ ಏನು ಸರ್ ಈ ಕ್ಷೇತ್ರ ಮೂರು ನಾಡುಗಳನ್ನು ಒಳಗೊಂಡಂಥ ಕ್ಷೇತ್ರ ಒಂದು ಮಲೆನಾಡು ಎರಡು ಅರೆಮಲೆನಾಡು ಬೆಳವಲ್ನಾಡು ಹೀಗಾಗಿ ಮೂರು ಪ್ರದೇಶದಲ್ಲಿ ಭೌಗೋಳಿಕ ಲಕ್ಷಣಗಳ ಮೇಲೆ ಮನುಷ್ಯನ ವಿಕಸನ ಭಾವನೆಗಳು ಆಗಿರ್ತವೆ ಸೊ ಇಲ್ಲಿ ಹೀಗಾಗಿನ ನಾವು ಸ್ಥಳೀಯ ಶಾಸಕರನ್ನ ಆಯ್ಕೆಯೇ ಮಾಡಿಲ್ಲ ಯಾವಾಗಿದ್ದರು ನಾನು ಏನು ಹೇಳ್ತಾ ಇದ್ದೇನೆ ಇಲ್ಲಿ ನೀರಾವರಿ ಬೃಹತ್ ನೀರಾವರಿಗಳಿಲ್ಲ ಇಲ್ಲಿ ಇದ್ದದ್ರೊಳಗೆ ಮೈಕ್ರೋ ಇರಿಗೇಷನ್ಗೆ ನಾವು ಹೆಚ್ಚು ಕೊಟ್ಟು ಒತ್ಕೊಡ್ಬೇಕನ್ನುವಂಥದ್ದು ಒಂದು ಎರಡನೇದು ನಾವು ಏನಾದರೂ ಹೊಸ ಟೆಕ್ನಾಲಜಿಯನ್ನು ಕೊಡುವಂಥ ಒಂದು ನಮ್ಮಲ್ಲಿರುವಂಥ ಪ್ರಣಾಳಿಕೆಗೆ ನಾವು ಬಂಡವಾಳ ಕೊಡಬೇಕಲ್ಲ ಸೊ ಆ ಬಂಡವಾಳವನ್ನು ಕೊಡಲಿಕ್ಕೆ ನಮ್ಮ ಪಕ್ಷದಿಂದ ನಾವು ರೆಡಿ ಇದ್ದೀವಿ ಯಾವ ಥರ ಏನು ಅಂತ ಆನಂತರ ದಿನಗಳು ನಾವು ಬಿಡಿಸಿ ಹೇಳ್ಬೋದು ಸೊ ಇದರ ಅರ್ಥ ಏನು ಅಂತಂದರೆ ಇಸ್ರೇಲ್ ಮಾದರಿಯ ಮೈಕ್ರೋ ಇರಿಗೇಷನನ್ನು ಜಾರಿಗೆ ತರಬೇಕನ್ನುವಂಥದ್ದು ಅತ್ಯಂತ ಪ್ರಪ್ರಥಮದ್ದು ಇಲ್ಲಿರುವಂಥ ಇನ್ನು ಇಲ್ಲಿ ಕೆರೆ ಅಂಗಳಗಳು ಅನೇಕ ಒತ್ತೂರಿಯಾಗಿದ್ದಾವೆ ಹೂಳು ತೆಗೆಯುವಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗಿದ್ದು ನಮ್ಮ ಕಣ್ಣೆದುರಿಗೆ ಕಂಡಿದ್ದೀವಿ ನಾವು ಇಲ್ಲಿ ಪ್ರಾಮಾಣಿಕತೆ ಕೊರತೆ ಇರೋದು ಯಾಕೆ ಕಾರಣ ಅಂತಂದರೆ ಹೊರಗಿನವರ ಆಯ್ಕೆ ಈ ಭಾಗದ ಒಂದು ಏನಂತೀರಿ ಸ್ವಾಭಿಮಾನ ಇರಬೇಕಾದ್ರೆ ಇಲ್ಲಿ ಅವರ ಆಯ್ಕೆ ಆಗ್ಬೇಕನ್ನೋದು ನಮ್ಮದು ಒಂದು ಒತ್ತಡ ಆಮೇಲೆ ರೈತರ ಸಾಲ ಬಹಳಷ್ಟು ದೀರ್ಘವಾಗಿದೆ ದೊಡ್ಡದಾಗಿದೆ ಈಗ ಒಬ್ಬ ಟ್ರ್ಯಾಕ್ಟರ್ ತೊಗೊಂಡೊಂದು ಹತ್ತು ಹನ್ನೆರಡು ಲಕ್ಷ ಆಗ್ಯದ ಈಗೇನೋ ಚುನಾವಣೆ ಸಂದರ್ಭ ಅವರು ಯಾವ ಎಳ್ಕೊಂಡು ಹೋಗಿಲ್ಲ ಯಾರು ಬ್ಯಾಂಕ್ನವರು ಅಕಸ್ಮಾತ್ ಎಳ್ಕೊಂಡೋದ್ರೆ ಅವ ರೈತ ಆತ್ಮಹತ್ಯೆ ಮಾಡ್ಕೊತಾನ ಸೊ ನಾನು ಅದಕ್ಕೆ ಏನು ಕೇಳ್ತಾಯಿದ್ದೇನೆ ಅಂದರೆ ಕಾಂಗ್ರೆಸ್ನವರು ಮುಕ್ತ ಕರ್ನಾಟಕ ಅಂತ ಹೇಳಿದ್ದಾರೆ ನಾನು ಕೇಳ್ತೇನೆ ಅವರಿಗೆ ಅನ್ನದಾತನ ಆತ್ಮಹತ್ಯೆ ಮುಕ್ತ ಕರ್ನಾಟಕ ನಿಮ್ಮಿಂದ ಸಾಧ್ಯನಾ ಸಾಧ್ಯನ ಯಾಕಂದರೆ ಅನ್ನ ಅಂದಮೇಲೆ ಅದನ್ನು ರೈತನೇ ಬೆಳಿತಾನೆ ಯಾವುದು ಫ್ಯಾಕ್ಟ್ರಿ ಒಳಗೆ ಅಥವಾ ಅಂಬಾನಿ ಅಥವಾ ಇವ್ರಿಗೆ ಯಾರಬೇಕಾದ್ರೂ ಇವ್ರು ಯಾವ ತಯಾರು ಮಾಡಲ್ಲ ಅದನ್ನು ಅದನ್ನು ರೈತನ ಮಾಡಬೇಕು ಬದುಕಿನ ರಾಜಕಾರಣ ಬಾಳೆದ ರಾಜಕಾರಣಕ್ಕೆ ಒತ್ತಡ ಕೊಡುವಂಥ ಪ್ರಣಾಳಿಕೆ ಇವತ್ತು ಜಾತ್ಯ ದಳದಲ್ಲಿದೆ ಆ ಪ್ರಕಾರವಾಗಿ ಬೆಳವಲಕ್ಕೆ ಏನು ಬೇಕು ನಿಮಗೆ ಹೇಳ್ತೇನೆ ನಾನು ನೆನಪು ಮಾಡಿ ಕೊಡ್ತೇನೆ ಕಾಂಗ್ರೆಸ್ನವ್ರಿಗೆ ಏನು ಅಂತಂದರೆ ಯಾವಾಗ ನೀರು ಸಾಗರ ರೇಣುಕಾ ನೀರು ಸೇ ರೇಣುಕಾ ಸಾಗರ ಏನು ಆಯಿತು ನವಿಲ್ ತೀರ್ಥ ಆ ಧಾರವಾಡ ತಾಲೂಕಿನ ಪೂರ್ವಭಾಗದ ಹಳ್ಳಿಗಳೆಲ್ಲ ಆ ಆ ಒಂದು ನೀಲಿ ನೀಲಿನಕ್ಷಿ ಒಳಗಿದ್ದವು ಆ ನೀರಾವರಿಗೆ ಅದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ನಾವು ನೀರಾವರಿಗೆ ಒಂಚಿತ್ರ ಆದ್ವಿ ಇವತ್ತು ನಾನು ಕೇಳ್ತೀನಿ ಕಳಸಾ ಬಂಡೂರಿ ನಾಲಾಗಲಿ ಮಾದಾಯಿ ನದಿ ಜೋಡಣೆಯಿಂದ ಧಾರವಾಡ ತಾಲೂಕಿನ ಎಲ್ಲ ಹಳ್ಳಿಗಳನ್ನು ಧಾರವಾಡ ಎಪ್ಪತ್ತೊಂದು ಕ್ಷೇತ್ರದ ಎಲ್ಲ ಹಳ್ಳಿಗಳನ್ನು ನೀರಾವರಿ ಒಳಪಡುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ನಮ್ಮಲ್ಲಿ ಒಂದು ಬ್ಲೂ ಪ್ರಿಂಟ್ ರೆಡಿ ಈಗ ಯಾವ ರೀತಿ ಮಾಡ್ಬೋದು ಅಂತೇಳಿ ಈಗ ಬರೀ ನೀವು ಏಳು ಫ ಐದು ಜೀರೋ ಟಿ ಎಮ್ ಸಿ ನೀರನ್ನು ನಾವು ತೊಗೊಂಡು ಬಂದರೆ ಸಾಕು ಅದನ್ನು ಹಿಡಿದಿಡುವಂಥ ಸಾಮರ್ಥ್ಯ ಎಲ್ಲಿದೆ ಅಂತ ಗೊತ್ತಿಲ್ಲ ಇವ್ರಿಗೆ ಕೊಟ್ನಿ ಅಂತ ಈ ಊರಂತಲ್ಲಿ ನಾವು ನೀರನ್ನು ಹಿಡಿದಿಟ್ಟು ಅಲ್ಲಿ ಅಲ್ಲಿ ಕರೆಂಟ್ ಉತ್ಪಾದನೆ ಮಾಡಿ ಆ ನೀರನ್ನು ಹರಿಸ್ಕೊಂಡು ಬರಬೇಕು ಅದು ಯಾವಾಗ ಯಾವಾಗ ನಮಗೆ ಹರಕತ್ತು ಬರ್ತೈತಿವ ಹೇಗೆ ಕಾರಂಗಿ ಹಾರಂಗಿ ಅದು ಅದಾವಲ್ಲ ಆ ಕಡೆ ಕಾವೇರಿಗೆ ಹಂಗೆ ಈ ಕಡೆನೂ ಮಾಡ್ಕೋಬೇಕು ಅಂದರೆ ರಿಸರ್ವ್ ಬೇಕು ರಿಸರ್ವ್ ವಯರ್ ಬೇಕು ಅದನ್ನು ಮಾಡಿದಾಗ ಕೋದಾಣ್ಪುರದಿಂದ ನಾವು ಹೆಬ್ಬಳ್ಳಿ ಒಂದು ದೊಡ್ಡ ಚಾನಲ್ ಹೋದರೆ ಆ ಕಡೆ ಆ ಕಡೆ ಎಲ್ಲ ಬ್ರಾಂಚ್ ಚಾನಲ್ ಹೋದರೆ ಎಲ್ಲವೂ ನೀರಾವರಿ ಆಗ್ತವೆ ನೀರಿನ ಸಮಸ್ಯೆ ಪರಿಹಾರ ಆಗುತ್ತೆ ಆದರೆ ಇದು ಇಚ್ಛಾಶಕ್ತಿ ಯಾಕೆ ಹೊರತೆ ಅಂದರೆ ನಮ್ಮವ್ರ ಆಯ್ಕೆ ಆಗಿಲ್ಲ ಇನ್ನುವರೆಗೂ ಸೊ ನಮ್ಮವರು ಆಯ್ಕೆ ಮಾಡುವಂಥದ್ದು ಅದು ವಿಶೇಷವಾಗಿ ರೈತರ ಬಗ್ಗೆ ಇಚ್ಛಾಶಕ್ತಿ ಇರುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡುವಲ್ಲಿ ಯುವಕರು ಶ್ರಮ ವಹಿಸಿದ್ರೆ ಅವರು ನಿರುದ್ಯೋಗ ಸಮಸ್ಯೆಯೂ ಬಗೆಹರಿತೈತಿ ಹೆಚ್ಚು ಉತ್ಪಾದನೆ ಆಗುತ್ತೆ ಅದ್ರ ತಕ್ಕಂಗೆ ಕಾರ್ಖಾನೆಗಳು ತಾವೇ ಬರ್ತಾವೆ ಏನು ಇವು ಕಬ್ಬಣ ಅಂತ ತಗೊಂಡು ಮಷಿನ್ ಮಾಡುವಂಥ ಕಾರ್ಖಾನೆಗಳಿಂದ ಆಗೋದಲ್ಲ ರೈತನ ಹುಟ್ಟುಗಳಿಂದ ಏನು ಒಂದು ಕೈಗಾರಿಕೆಗಳು ಹೆಚ್ಚು ಹೆಚ್ಚು ನಾವು ತಂದ್ರೆ ಅದರಿಂದ ಹೆಚ್ಚು ಉತ್ಪಾದನೆಯನ್ನು ಜೊತೆಗೆ ರೈತ ಯುವಕರಿಗೂ ಉದ್ಯೋಗ ಸಿಗುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಚೆಪಡ್ತೇನೆ ನಾನು ಆ ಥರದ ನಮ್ಮದು ಪ್ರಣಾಳಿಕೆ ಇದೆ ಕಾಂಗ್ರೆಸ್ ಪಕ್ಷದ ಒಂದು ಏನು ಅಭಿಪ್ರಾಯ ಏನಿದೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳನ್ನು ಹೇಳಿದ್ದಾರೆ ಈ ಸಮಸ್ಯೆಗಳನ್ನ ಒಂದು ಬಗೆಹರಿಸುವಂಥ ವಿಚಾರದಲ್ಲಿ ನಿಮ್ಮ ಮುಂದಿನ ಅಬ್ ಅಭ್ಯರ್ಥಿ ಎಷ್ಟು ಮಟ್ಟಿಗೆ ಸ್ಥಳೀಯ ಮಟ್ಟದಲ್ಲಿ ಪ್ರಣಾಳಿಕೆಗಳನ್ನು ಹೊತ್ತು ಹೋಗ್ತಾರೆ ಅನ್ನೋಂಥದ್ದು ನಮ್ಮ ಎ ಬಿ ದೆಸಾರ್ ಅವರು ಎಮ್ ಎಲ್ ಎದ್ರು ನಮ್ಮದು ಭೂಮಿಯದು ಅವಾಗ ಹೋಯ್ತಲ್ಲ ಅವರೇ ಕೊಡ್ಸಿರ ಅಂತ ತಿಳಿದ್ರೆ ಕೊಡ್ಸಿರ ನಮ್ಮ ಕಳ್ಕೊಂಡು ಅವ್ರಿಗೆ ಅಗ್ರಿಮೆಂಟ್ ಯಾಕೆ ಮಾಡ್ಕೊಲಿಲ್ಲ ನೌಕರಿ ಹೋಗೋ ಸಂಬಂಧ ಮಾಡ್ಕೊಲಿಲ್ಲ ಅವಾಗ ಅವರು ಆ ಟೈಮ್ದಾಗ ಅದರ ನಮ್ಮ ಸಚಿವರ ಫಸ್ಟ್ ಆರಿಸಿ ಬಂದಾಗ ಮಾರ್ಕೋ ಪೂಲಕ್ಕೆ ಐವತ್ತು ಮಂದಿ ನೌಕರಿ ಇಚ್ಛೋ ನಾವು ನಾವು ಪಂಚಾಯತ್ ಮೆಂಬರ್ ಅಷ್ಟರು ಕಾಂಗ್ರೆಸ್ದವ್ರು ಇದ್ದೀವಿ ಅಷ್ಟರು ನಾವು ಇದ್ದೀವಿ ನಾವು ನೌಕರಿ ಇಚ್ಛಿ ಸಾಬೋವಕ್ಕಾತಿ ನಮ್ಮ ನೇಕಾರಾತಿ ಈಗ ಸದ್ಯ ಆಚೆ ಕಡೆ ಅದಾರವ್ರ ಅಲ್ಲಿ ಬಿ ಜೆ ಪಿಗದ ಅವ್ರನ್ನ ಕೇಳ್ರಿ ನಾವು ಹಚ್ಚೋ ಇಲ್ಲ ನೌಕರಿ ಇಷ್ಟನ್ನು ಮೂ ಕ್ಲಾಸ್ ಮುಂಬರುವ ದಿನದಲ್ಲಿ ನಿಮ್ಮ ಪಕ್ಷದ ಒಂದು ಏನು ಆಕಾಂಕ್ಷಿ ಇದ್ದಾರೆ ಏನು ಅಭ್ಯರ್ಥಿ ಇದ್ದಾರೆ ಅಭ್ಯರ್ಥಿಯ ವೈಯಕ್ತಿಕ ವರ್ಚಸ್ಸು ಈ ಇದರಲ್ಲಿ ಏನಿದೆ ಈಗ ನಾನು ಗ್ರಾಮ ಸಿಂಗನಹಳ್ಳಿ ಗ್ರಾಮದವನಾದ ನಾನು ಈಗ ಅವರು ಒಂದು ಬಿ ಜೆ ಪಿ ಅವರು ಒಂದು ಒಂದು ಮಾತು ಹೇಳಿದ್ರು ಏನಂತ ಹೇಳಿದ್ರೆ ಸ್ಥಳೀಯವ ಸ್ಥಳೀಯವ್ರು ಇದ್ದಾರಿಗೆ ಟಿ ಇಲ್ಲೇ ಇದ್ದಾರಿಗೆ ಅಷ್ಟೇ ಇದು ಆಡಿಸಿ ಬರಬೇಕು ಚುನಾಯಿತರಾಗಬೇಕು ಅಂತ ಹೇಳಿದರು ದೇಸಾಯರು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಅದಾರಂತ ಹೇಳಿದರು ದೇಸಾಯರ ಹಿಂದ ಜಡ್ಪಿಗೆ ಆರಿಸಿ ಕಳಿಸಿದ್ ರೀ ಊರಿಗೆ ಒಂದು ಬುಟ್ಟಿ ಮಣ್ಣು ರೀ ಅವರು ಹಿಂದೆ ಅವ್ರು ಅಪ್ಪರು ಆರಿಸ್ ಬಂದಿದ್ರು ಇನ್ನು ಮಟ್ಟ ಇಷ್ಟು ಮಣ ಕಾಲವರೆಗೆ ರೋಡ್ ಇಟ್ಟಿದ್ದವು ರೀ ಈಗ ನಾವು ಬ ಚ ಖಾಲಿ ಚಪ್ಪಲೆಲ್ಲೂ ಅಡ್ಡಾಡ್ಬೋದು ನಮ್ಮ ಹಳ್ಳಿಯೊಳಗೆ ಅಷ್ಟು ಕೆಲಸ ಆಗಿ ಅವ್ರು ರೀ ಮತ್ತು ಭೂಮಿ ಕೊಟ್ರ ಅಂತ ಹೇಳ್ತಾರೆ ಅವರು ಭೂಮಿ ಮುನ್ನೂರ ಅರವತ್ತು ಎಕರೆ ಆಸ್ತಿ ಹೊಣ್ರಿ ಅವ್ರು ಅಲ್ಲಿ ನಮ್ಮ ಏರಿಯಾದೊಳಗೆ ನಮ್ಮ ಸ್ವತಃ ಪಿರ್ಸಾ ಪಿರ್ಸಾ ಮಾಳಿಗೆ ನಮ್ಗೆ ಹಾಕಂದನ ಹೊಲ ರೀ ಹದಿಮೂರು ಎಕರೆ ಹೊಲ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಮಾಡ್ಕೊಂತ ಬಂದಿದ್ದಾವೆ ಅಲ್ಲಿ ಹೊಲಕ್ಕೆ ಹೋಗಿ ಇಪ್ಪತ್ತೈದು ಮಂದಿ ಗುಂಡಾಗಳು ಕರ್ಕೊಂಡು ಹೋಗಿ ಅವ್ರ ಹೊಲ ಕಬ್ಜ ಬಿಡಿಸಿ ಖರೀದಿ ತೊಗೊಂಡ್ರೆ ಅವ್ರು ಭೂಮಿ ಕೊಟ್ರ ಅಂತ ಹೇಳ್ತಾರೆ ಅವರು ಭೂಮಿ ಇನ್ನು ಮಠ ಯಾರಿಗೂ ಒಂದು ಗುಂಟೆ ಭೂಮಿ ಬಿಟ್ಟಿಲ್ಲ ರೀ ಅವ್ರು ಅಲ್ಲಿ ನಿಮ್ಮ ವೈಯಕ್ತಿಕ ಒಂದು ಇದೇನು ಅಭಿಪ್ರಾಯ ಏನು ಮುಂಬರುವ ವಿಧಾನಸಭಾ ಚುನಾವಣೆ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ಕೆಲವೊಂದು ಜನ ಬಿ ಜೆ ಪಿಯವ್ರು ಇರಲಿ ಕಾಂಗ್ರೆಸ್ನವ್ರು ಇರಲಿ ಜೆ ಡಿ ಎಸ್ನವರು ಇರಲಿ ಎಲ್ಲರೂ ಹೇಳಿದರು ಇಲ್ಲಿವರೆಗೆ ಅಭಿವೃದ್ಧಿ ಕೆಲಸಗಳ ಆಗಿಲ್ಲ ಅನ್ನುವಂಥದ್ದನ್ನು ಇವತ್ತು ಸ್ವತಃ ತಾವೇ ಹೋಗಿ ನೋಡ್ಬೋದಿತ್ತು ಹಿಂದೆ ಒಂದು ಸರ್ಕಾರವೂ ಅದೇ ಇತ್ತು ಆ ಸರ್ಕಾರದೊಳಗು ಮಾಡಬಹುದಾಗಿತ್ತು ಆವಾಗ ಮಾಡಲಾರ್ದಂಥ ಒಳಗೆ ಎಲ್ಲ ಇವತ್ತು ನಮ್ಮ ರೈತರಿಗಾಗಿ ಈಗ ನನ್ನ ಕ್ಷೇತ್ರದೊಳಗೆ ಏನಿಲ್ಲಂದ್ರೂ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ನಷ್ಟು ರಸ್ತೆ ನಿರ್ಮಾಣ ರೈತರಿಗಾಗಿ ಕೃಷಿ ಹೊಂಡಗಳು ನನ್ನ ವೈಯಕ್ತಿಕವಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವರು ಹದಿನೈದು ಗಂಗಾ ಕಲ್ಯಾಣ ಯೋಜನೆ ಈಗಾಗಲೇ ಪಶುವ ಭಾಗ್ಯ ಮತ್ತು ಐ ಐ ಟಿ ಬಗ್ಗೆ ಹೇಳಿದರು ಸಂಸದರು ಹೇಳಿದರು ಸಂಸದರ ವಿಷಯ ಹೇಳಿದರು ಸಂಸದರು ಇಲ್ಲಿಂದ ಆರಿಸಿ ಹೋಗಿ ನಾಲ್ಕು ವರ್ಷಗಳ ಕಂಪ್ಲೇಟ್ ಮುಗಿದು ಈಗ ಇನ್ನೂವರೆಗೂ ನಮ್ಮ ಗ್ರಾಮಕ್ಕೆ ಹೊಳ್ಳಿಯೂ ಬಂದಿಲ್ಲ ಯಾವುದೂ ಒಂದು ಲಕ್ಷ ರೂಪಾಯಿದಷ್ಟು ಅನುದಾನವೂ ಕೂಡ ಬಿಡುಗಡೆ ಮಾಡಿಲ್ಲ ಅಂಥೇಳಿ ಇವತ್ತು ನಾನು ಹೇಳಬಯಸ್ತೇನೆ ಆಮೇಲೆ ಮತ್ತೊಂದು ಕೆಲವೊಂದಷ್ಟು ಎಲ್ಲ ಇವತ್ತು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಬೇಲೂರು ಇರ್ಬೋದು ನನ್ನ ಗ್ರಾಮ ವ್ಯಾಪ್ತಿಯಲ್ಲಿ ಬರುವ ಬೇಲೂರು ಹೆಗ್ಗೇರಿ ನೀರ್ಲಕಟ್ಟಿ ಮೂರು ಮೂರು ಗ್ರಾಮಗಳ ಇರ್ಬೋದು ಮೂರು ಗ್ರಾಮಗಳಲ್ಲಿ ನಮ್ಮ ಈಗಿದ್ದಂಥ ಸಚಿವರು ವಿನಯ ಕುಲಕರ್ಣಿ ಅಣ್ಣನವರು ಕೆಲವೊಂದಷ್ಟು ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ ಕಾಮಗಾರಿಗಳನ್ನು ಮಾಡಿದ್ದಾರೆ ರೈತರಿಗಾಗಿ ಕೆಲವೊಂದಷ್ಟು ನೀರಾವರಿ ಯೋಜನೆಗಳನ್ನು ಸದ್ಯ ಹಾಕಿಕೊಂಡದ್ದು ನೀರಾವರಿ ಅದು ಇದೆ ಇದು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಎಂದು ಆಗಲಾದಂಥ ಕೆಲಸಗಳನ್ನು ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಮಾಡಿದ್ದಾರೆ ಸ್ಥಳೀಯ ಮಟ್ಟದಲ್ಲಿ ಹಲವಷ್ಟು ಅಭಿವೃದ್ಧಿ ಕಾರ್ಯಗಳು ಏನು ರೈತರ ಪರ ಒಂದು ಅಭಿವೃದ್ಧಿ ಆಗಿದ್ದಾವೆ ಅನ್ನುವಂಥದ್ದು ಏನು ಕಾಂಗ್ರೆಸ್ ಪಕ್ಷದವರ ಅಭಿಪ್ರಾಯವಾಗಿದೆ ಇನ್ನುಳಿದಂತೆ ಮುಂಬರುವ ದಿನದಲ್ಲಿ ಈ ಕ್ಷೇತ್ರದ ಮತದಾರ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಲಿ ಆ ಮೂಲಕ ಕ್ಷೇತ್ರದ ಸಮ ಸರ್ವತೋಮುಖ ಅಭಿವೃದ್ಧಿ ಆಗಲಿ ಅನ್ನುವಂಥದ್ದು ಸುದ್ದಿ ಟಿವಿಯ ಕಳಕಳಿಯ ಆಶಯವಾಗಿದೆ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ